ಇಲ್ಲಿ ನಿಷ್ಠಾವಂತ ಕಾರ್ಯಕರ್ತರು ಇರೋದು ಯಾವುದೇ ಹಣ ಇದಕ್ಕೆಲ್ಲ ಆಸೆ ಪಡೋ ಕಾರ್ಯಕರ್ತರಲ್ಲ ಇದು ದೇವೇಗೌಡ ಹುಟ್ಟಾಕಿರೋ ಪಕ್ಷ ಇದು ಬ್ರ್ಯಾಂಡೆಡ್ ಯಾವುದೇ ಕಾರಣಕ್ಕೆ ಪಕ್ಷಾಂತರ ಇಲ್ಲ ಇಲ್ಲಿ ಜನ ಏನಿದ್ರು ಯೋಗೇಶ್ಗೆ ಮಣ್ಣು ಮುಕ್ಕಿಸೇ ಮುಕ್ಕಿಸ್ತಾರೆ ಪ್ರಾಣ ಕೊಡು ಕಾರ್ಯಕರ್ತರು ನಾವು ನಿಷ್ಠಾವಂತ ಕಾರ್ಯಕರ್ತರು ದೇವೇಗೌಡರು ಒಂದು ಕರೆ ಕೊಟ್ಟರೆ ಸಾಕು ಸಾವಿರಾರು ಕಾರ್ಯಕರ್ತರು ರೋಡಲ್ಲಿ ನಿಂತ್ಕೊಂಡು ನಿಖಿಲ್ ಅನ್ನು ಗೆದ್ದೇ ಗೆಲ್ಲಿಸ್ತಾರೆ ನಿಖಿಲ್ ಕುಮಾರಸ್ವಾಮಿ 100% ಗೆದ್ದೇ ಗೆಲ್ತಾರೆ ಮೇಡಮ್ ಯಾವುದೇ ತರ ತೊಂದರೆ ಇಲ್ಲ ಮೇಡಮ್ ನಿಷ್ಠಾವಂತ ಕಾರ್ಯಕರ್ತರ ಪಡೆ ಇರೋ ಜೆಡಿಎಸ್ ಅಲ್ಲಿ ಯಾವುದೇ ತರ ಪಕ್ಷಾಂತರಿಗಳು ಯಾರು ಇಲ್ಲ ನಿಷ್ಠಾವಂತ ಕಾರ್ಯಕರ್ತರ ಪಡೆ ಸಾಕು ಕುಮಾರಣ್ಣ ಅವರು ನೋಡ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ಲಿಸ್ತೀವಿ ಮೇಡಮ್ ಈ ಸಲ 100 ಭಾಗ ಗೆಲ್ತಾರೆ 100ಕ್ಕೆ 100 ಭಾಗ ಗೆಲ್ತಾರೆ ಮೇಡಮ್ ಇದನ್ನ ಆಗಲೇ ನಾನು ಸುಮಾರು 2 ತಿಂಗಳುಗಳ ಮುಂಚೆ ಬಿಜೆಪಿ ಆ ಒಂದು ಮೂಡಾಗರನ ಎದುರಿಗೆ ಬಿಜೆಪಿ ಮತ್ತು ಜೆಡಿಎಸ್ ನವರು ಪಾದಯಾತ್ರೆ ನಡೆಯುತ್ತಿದ್ದ ಸಂದರ್ಭದಲ್ಲಿ 2 ತಿಂಗಳ ಮುಂಚೆನೇ ಹೇಳಿದ್ದೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಚನ್ನಪಟ್ಟಣ ತಾಲೂಕಿನಲ್ಲಿ ಕ್ಯಾಂಡಿಡೇಟ್ ಆದರೆ 100ಕ್ಕೆ 100 ಭಾಗ ಗೆಲ್ತಾರೆ ಅಂತ ಆದರೆ ಜೆಡಿಎಸ್ ನ ಸ್ವಾಭಿಮಾನಿ ಕಾರ್ಯಕರ್ತರಲ್ಲಿ ಇರತಕ್ಕಂತದ್ದು ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಶುದ್ಧ ಸ್ವಾಭಿಮಾನದ ರಕ್ತ ಚನ್ನಪಟ್ಟಣ ತಾಲೂಕು ಜೆಡಿಎಸ್ ನ ಭದ್ರಕೋಟೆ ನಮಗೆ ಈಗ ಇನ್ನೊಂದು ಶಕ್ತಿ ಎದುರಾಗದೆ ಆ ಶಕ್ತಿ ನಾಶ ಮಾಡಬೇಕು ಅಂತ ನಮಗೆ ಸಪೋರ್ಟ್ ಅನ್ನು ಬಿಜೆಪಿ ಅವರು ಕೂಡ ಈಗ ಮಾಡ್ತಾ ಇದ್ರೆ ನಾವು ಯಾವುದೇ ತೊಂದರೆ ತಾಪತ್ರೆ ಇಲ್ಲದಂಗೆ 100ಕ್ಕೆ 100 ಭಾಗ ನಿಖಿಲ್ ಅವರು ಗೆಲ್ತಾರೆ ಎನ್ಡಿಎ ಮೈತ್ರಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರು 2 ಕ್ಷೇತ್ರದಲ್ಲಿ ಸೋಲನ್ನ ಅನುಭವಿಸಿದ್ರು ಈಗ 3ನೇ ಕ್ಷೇತ್ರದಲ್ಲಿ ಗೆಲುವನ್ನು ಅನುಭವಿಸ್ತಾರಾ ಮೇಡಮ್ ಇದು ಚನ್ನಪಟ್ಟಣ ರಾಮನಗರ ಮಂಡ್ಯ ಅಲ್ಲ ಇದು ಚನ್ನಪಟ್ಟಣ ಬ್ರ್ಯಾಂಡೆಡ್ ದೇವೇಗೌಡರು ಹುಟ್ಟಾಕಿರೋ ಬ್ರ್ಯಾಂಡೆಡ್ ಇದು ಚನ್ನಪಟ್ಟಣದಲ್ಲಿ 100% ಗೆದ್ದೇ ಗೆಲ್ತೀವಿ ಯಾವುದೇ ಡೌಟ್ ಬೇಡ ಗೆದ್ದೇ ಗೆಲ್ತಾರೆ ಅವರು ಹಿಂದೆ ಮಾಡಿದಂತ ಕುತಂತ್ರಗಳೆಲ್ಲ ಈಗ ನಡೆಯಲಿಕ್ಕೆ ಚಾನ್ಸ್ ಇಲ್ಲ ಇದು ಚನ್ನಪಟ್ಟಣ ನಾವು ಯಾರನ್ನು ಬೇಕಾದರೂ ಎಂ ಎಲ್ ಎ ಮಾಡಬಲ್ಲೆ ಯಾರನ್ನು ಬೇಕಾದರೂ ಸಿ ಎಂ ಮಾಡಬಲ್ಲು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯಕ್ಕೆ ಗೊತ್ತಾಗದೆ ದಯಮಾಡಿ ಚುನಾವಣೆ ಇಡೀ ದೇಶ ನೋಡ್ತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದೇ ಗೆಲ್ತಾರೆ ಈಗ ಈ ಒಂದು ಎಲೆಕ್ಷನ್ ಇರುವಂತದ್ದು ಇಲ್ಲಿರುವಂತ ಎಲೆಕ್ಷನ್ ಎಚ್ ಡಿ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವಂತಹ ಬಿಂಬಿತ ಆಗ್ತಾ ಇದೆ ಯಾಕಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ತುಂಬಾ ಚೆನ್ನಾಗಿ ಈ ಒಂದು ಅಖಾಡಕ್ಕೆ ಇಳಿಸಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಹಾಗೆ ಯೋಗೇಶ್ವರ್ ಅವ್ರನ್ನ ಅಖಾಡಕ್ಕೆ ಇಳಿಸಿದ್ದು ಎಚ್ ಡಿ ಇವರು ಶಿವಕುಮಾರ್ ಅಂತಾನೆ ಹೇಳ್ಬೋದು ಯಾರು ಇಳಿಸ್ಕೊಳ್ಳಿ ಮೇಡಮ್ ತೊಂದರೆ ಇಲ್ಲ ಪ್ರತಿ ಸತಿ ಬಂತಿದ್ದಾಗ ನಾನೇ ಕ್ಯಾಂಡಿಡೇಟು ನನ್ನ ತಮ್ಮನೇ ಕ್ಯಾಂಡಿಡೇಟು ಅಂತಿದ್ರು ಮೂರನೇ ವ್ಯಕ್ತಿ ಕಾಲೇ ಕಟ್ಟಬೇಕಾಗಿತ್ತು ಮೂರನೇ ವ್ಯಕ್ತಿ ಕಾಲೇ ಕಟ್ಟಬೇಕಾಗಿತ್ತು ಮೇಡಮ್ ಎಷ್ಟು ತರ ಹೇಳಿದ್ರು ಸುಳ್ಳುಗಳನ್ನ ನಿಖಿಲ್ ಅವ್ರ ಕ್ಯಾಂಡಿಡೇಟರ್ ನಾನು ದುಡಿಬೇಕಾಗ್ತದೆ ನಮ್ಮ ಪಕ್ಷದಲ್ಲಿ ಇರ್ತೀನಿ ಪಕ್ಷ ಹಿಂಗೆ ಹಿಂಸರಿಬೇಕಾಯ್ತದೆ ಅಂತ ಬಿಜೆಪಿ ಪಾರ್ಟಿ ಹೇಳಿದ್ರೆ ನಾನು ಹಿಂಸರಿತೀನಿ ಅಂತ ಎಲ್ಲ ರೀತಿ ರಂಗಿತರಂಗಗಳನ್ನು ತಾಲೂಕಿನ ಜನ ನೋಡದೆ ಈ ಬಾರಿ ಆ ರಂಗಿತರಂಗ ಎಲ್ಲ ನಡೆಯೋದಿಲ್ಲ ಮೂರನೇ ಬಾರಿಗೆ ಮುಕ್ತಾಯ ಮಾಡಿ ಕಳಿಸ್ತಾರೆ ಚನ್ನಪಟ್ಟಣ ತಾಲೂಕಿನ ಜನತೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾನು ತಿಳಿಸ್ತಾ ಇದ್ದೀನಿ ಮೇಡಮ್ ಡಿ ಕೆ ಶಿವಕುಮಾರು